ನೋಡಿ ಡಿ ಕೆ ಶಿವಕುಮಾರ್ಗಂತೂ ಪ್ರತಿಷ್ಠೆಯ ಕಣ ಚನ್ನಪಟ್ಟಣ ಹಾಗಾಗಿ ಎಲ್ಲ ದಿಕ್ಕಿನಿಂದಲೂ ಕೂಡ ಮತಗಳು ಹರಿದು ಬರೋದಕ್ಕೆ ಸ್ಟ್ರಾಟಜಿಗಳು ನಡೆಸ್ತಾ ಇದ್ದಾರೆ ಚನ್ನಪಟ್ಟಣ ಕೋಟೆಯನ್ನು ಭೇದಿಸೋದಕ್ಕೆ ಅಹಿಂದ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ ಡಿ ಸಿ ಎಂ ಜೊತೆಗೆ ಸಿಎಮ್ಗೂ ಕೂಡ ಚನ್ನಪಟ್ಟಣ ಗೆಲ್ಲೋದೇ ಚಾಲೆಂಜ್ ಆಗಿರೋದ್ರಿಂದ ಈ ಅಹಿಂದ ಮತಗಳನ್ನು ಯಾವ ರೀತಿ ಕ್ರೋಢೀಕರಿಸ್ಕೋಬೇಕು ಇದು ಅವ್ರಿಗಿರ್ತಕ್ಕಂಥದ್ದು ಅದರಲ್ಲಿ ಅಲ್ಪಸಂಖ್ಯಾತ ಮತಗಳೇನು ತುಂಬ ಚದುರು ಹೋಗಲ್ಲ ಅದು ಕಳೆದ ಬಾರಿ ಚುನಾವಣೆಯಲ್ಲೇ ಸಾಬೀತಾಗಿದೆ ಅಲ್ಪಸಂಖ್ಯಾತ ಮತಗಳು ಆಗಿ ಬರುತ್ತೆ ನೋಡಿ ಮೂವತ್ತು ಪ್ಲಸ್ ಸಾವಿರ ಮತಗಳು ಇರತಕ್ಕಂಥ ಅಲ್ಪಸಂಖ್ಯಾತ ಮತ ಪಡೆಯೋದಕ್ಕೆ ಪ್ರಯತ್ನ ಅಂತೆ ಅದಕ್ಕೇನು ಮಾಡಿದ್ದಾರೆ ಸಚಿವ ಜಮೀರ್ ನೇತೃತ್ವದಲ್ಲಿ ತಂಡ ರಚನೆ ಮಾಡೋದಕ್ಕೆ ತಂತ್ರಗಾರಿಕೆಯನ್ನು ಮಾಡಿಕೊಂಡಿದ್ದಾರೆ ಇದೇನು ಈಸಿ ಟಾಸ್ಕ್ ಅವ್ರಿಗೆ ಯಾಕೆಂದರೆ ಅಲ್ಪಸಂಖ್ಯಾತ ಮತಗಳಿಗೆ ಆಪ್ಷನ್ನೇ ಇಲ್ಲ ಜೆ ಡಿ ಎಸ್ ಅವರು ಬೇರೆ ಬಿ ಜೆ ಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಜೆ ಡಿ ಎಸ್ಗೂ ಮತ ಬರಲ್ಲ ಅಲ್ಪಸಂಖ್ಯಾತ ಮತ ಚದುರಿ ಹೋಗದಂತೆ ತಡೆಯುವ ತಂತ್ರವನ್ನು ಮಾಡ್ತಾ ಇದ್ದಾರೆ ದಲಿತ ಮತ ಕ್ರೋಢೀಕರಿಸಲು ಕ್ಷೇತ್ರದಲ್ಲಿ ಠಿಕಾಣಿ ಹೂಡಲಿದ್ದಾರೆ ನಾಯಕರು ಆ ಕೆಲಸನ ಅವರೂ ಮಾಡ್ತಾರೆ ದಲಿತ ಮತಗಳು ಯಾವತ್ತಿದ್ರೂ ಡಿವೈಡ್ ಆಗೇ ಆಗುತ್ತೆ ಕುರುಬ ಸಮುದಾಯ ಸೇರಿ ಹಿಂದುಳಿದ ಮತ ಪಡೆಯಲು ಖುದ್ದು ಸಿ ಎಂ ಅಖಾಡಕ್ಕೆ ಇದರಲ್ಲೂ ಅವ್ರು ಸಕ್ಸಸ್ ಆಗ್ತಾರೆ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಕಡೆಗೆ ಬರುತ್ತೆ ಅದನ್ನು ಹೊಡೆಯೋಕ್ಕಾಗಲ್ಲ ಎರಡು ದಿನ ಸಿ ಎಂ ಚನ್ನಪಟ್ಟಣದಲ್ಲಿ ಪ್ರಚಾರ ಮಾಡೋ ಬಗ್ಗೆ ಕಾಂಗ್ರೆಸ್ಸಿಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಬರ್ತಾರೆ ಸಿದ್ದರಾಮಯ್ಯನವರು ಬಂದರೆ ಸಹಜವಾಗಿಯೇ ನಿಮಗೆ ಕುರುಬ ಮತಗಳೆಲ್ಲ ಕನ್ಸಾಲಿಡೇಟ್ ಆಗುತ್ತೆ ಅಲ್ಪಸಂಖ್ಯಾತ ಮತಗಳು ಕೂಡ ಕನ್ಸಾಲಿಡೇಟ್ ಆಗುತ್ತೆ ದಲಿತ ಮತಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ಚದುರಿ ಹೋಗಬಹುದು ಆಯಾ ಸಮುದಾಯದ ನಾಯಕರನ್ನು ಕರ್ಕೊಂಡು ಬಂದು ಪ್ರಚಾರ ಮಾಡಿಸ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಅವೆಲ್ಲ ಮುಗೀತು ಆ ಕಾಲ ಆದರೆ ಪ್ರಯತ್ನಗಳನ್ನು ಮಾಡ್ತಾರೆ ಅಷ್ಟೇ ಆ ನಿಟ್ಟಿನಲ್ಲಿ ದಲಿತ ಅಹಿಂದದಲ್ಲಿ ದಲಿತ ಮತ್ತು ದಲಿತ ಒಂದು ಬಿಟ್ಟರೆ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದವರು ಒಟ್ ಹಾಕ್ತಾರೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದವರಿಂದ ಪಡ್ಕೊಳ್ಳೋಣ ಮಸೂ ಮಸೂದಿಗ ಎಲ್ಲರೂ ಈ ಪ್ರಯತ್ನಗಳನ್ನ ಮಾಡ್ತಾರ್ರಿ ಎಲ್ಲ ಪಕ್ಷದವರು ಅಹಿಂದ ಮತಗಳ ಕ್ರೋಢೀಕರಣ ಅಂತ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಮೇ ಮೇಲುಗೈ ಆಗಬಹುದೇನೋ ಅಹಿಂದ ಮತಗಳ ಕ್ರೋಢೀಕರಣದಲ್ಲಿ ಅದಕ್ಕೆ ಮಾಡಿರ್ತಕ್ಕಂಥ ಸ್ಟ್ರಾಟಜಿ ಏನು ಅರವಿಂದ್ ಅಹಿಂದ ಮತಗಳನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದಲ್ಲೇ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಒಟ್ಟು ಎರಡ್ ಲಕ್ಷದ ಮೂವತ್ತೆರಡು ಸಾವಿರ ಅದರಲ್ಲಿ ಶೇಕಡಾ ನಲವತ್ತೆಂಟು ಅಂದ್ರೆ ಒಂದ್ ಲಕ್ಷದ ಸಾವಿರಕ್ಕೂ ಹೆಚ್ಚು ಒಕ್ಕಲಿಗ ಸಮುದಾಯದ ಮತಗಳೇ ಚನ್ನಪಟ್ಟಣದಲ್ಲಿ ಇರುವಂತದ್ದು ಇನ್ನು ಉಳಿದ ಶೇಕಡ ಐವತ್ತೆರಡು ಪರ್ಸೆಂಟ್ ಓಟ್ಗಳು ಲಿಂಗಾಯತರು ಬ್ರಾಹ್ಮಣರು ಸೇರಿದಂತೆ ಅಹಿಂದ ಮತಗಳು ಒಂದ್ ಲಕ್ಷಕ್ಕೂ ಒಂದ್ ಲಕ್ಷದ ಇಪ್ಪತ್ತಾವಿರಕ್ಕೂ ಹೆಚ್ಚು ಇದ್ದಾವೆ ಈ ಅಹಿಂದ ಮತಗಳನ್ನ ತಮ್ಮತ್ತ ಸೆಳೆಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯಾಕಂದ್ರೆ ಅಲ್ಲಿ ದೇವೇಗೌಡರ ಅಖಡ ಕೀಳಿತಾ ಇದ್ದಾರೆ ಕುಮಾರಸ್ವಾಮಿ ಅವರು ಈಗಾಗಲೇ ಫೀಲ್ಡ್ಗೆ ಇಳಿದಿದ್ದಾರೆ ಜೆಡಿಎಸ್ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ ಕೇಡರ್ ಬೇಸ್ ಚೆನ್ನಾಗಿದೆ ಕಾರ್ಯಕರ್ತರು ಕೂಡ ದೊಡ್ಡದಾಗಿದೆ ಆ ಹಿನ್ನೆಲೆಯಲ್ಲಿ ಒಂದ್ ಸ್ವಲ್ಪ ಎಚ್ಚರಿಕೆ ನಡೆಯನ್ನ ಕಾಂಗ್ರೆಸ್ ಇಡ್ತಾ ಇದೆ ಅಹಿಂದ ಮತಗಳು ಆ ಪೈಕಿ ಮುಸ್ಲಿಂ ಸಮುದಾಯದ ಹತ್ತತ್ರ ಮೂವತ್ತೆರಡು ಸಾವಿರ ಮತಗಳನ್ನ ಕಂಪ್ಲೀಟ್ ಆಗಿ ತಮ್ಮತ ಸೆಳೆಯುವ ನಿಟ್ಟಿನಲ್ಲೂ ಕೂಡ ಡಿಕೆ ಸುರೇಶ್ ಸಿ ಪಿ ಯೋಗೇಶ್ವರು ಡಿ ಕೆ ಶಿವಕುಮಾರ ಜೊತೆಗೆ ಆ ಸಮುದಾಯದ ಸಚಿವರು ಜಮೀರ್ ಅಹಮದ್ ಈ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇನ್ನು ಪರಿಶಿಷ್ಟ ಸಮುದಾಯದ ನಲವತ್ತು ಸಾವಿರ ಮತಗಳನ್ನು ಕೂಡ ಸೆಳೆಯೋದಕ್ಕೆ ಆ ಆ ಸಮುದಾಯದ ಸಚಿವರು ಶಾಸಕರು ಕೂಡ ಫೀಲ್ಡ್ ಗೆ ಬಿಟ್ಟಿರುವಂತದ್ದು ಆ ಒಟ್ಟಾರೆಯಾಗಿ ಓಬಿಸಿ ಮತ್ತೆ ಇತರ ಓಬಿಸಿ ಎಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ಒಂದ್ ಲಕ್ಷದ ಹತ್ತು ಹದಿನೈದು ಸಾವಿರ ಎಲ್ಲಾ ಮತಗಳನ್ನು ಕೂಡ ಸೆಳಿಬೇಕನ್ನುವಂತ ಪ್ರಯತ್ನ ಆದ್ರೆ ಬಿಜೆಪಿ ಜೆಡಿಎಸ್ ನಿಂದಲೂ ಕೂಡ ಅದೇ ಪ್ರಯತ್ನಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ಗೆ ಏನಂದ್ರೆ ಈ ಸಲ ಸರ್ಕಾರ ಅವ್ರದೇ ಇದೆ ಸಿ ಪಿ ಯೋಗೇಶ್ವರ್ ವರ್ಚಸ್ತಿದೆ ಈಗಾಗಲೇ ಡಿಕೆಸಿ ಐನೂರು ಕೋಟಿಗೂ ಹೆಚ್ಚು ಘೋಷಣೆಗಳನ್ನು ಮಾಡಿದ್ದಾರೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ ಈ ಒಂದು ಭರಸ ಭರವಸೆಯಲ್ಲಿ ಸರ್ಕಾರ ಇರುವಂತಹದ್ದು ಆ ಹಿನ್ನೆಲೆಯಲ್ಲೇ ಒಕ್ಕಲಿಗ ಸಮುದಾಯದ ಮತಗಳ ಜೊತೆಗೆ ಅಹಿಂದ ಮತಗಳ ಸೆಳೆಯುವುದಕ್ಕೂ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅರವಿಂದ್ ತಮ್ಮೆಲ್ಲ ಮಾಹಿತಿಗೆ ಮಸೂದ್ ಧನ್ಯವಾದ ಸೊ ನೋಡೋಣ ಎಲ್ಲರೂ ಎಲ್ಲಾ ರೀತಿ ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಗೆಲುವೊಂದೇ ಮಾನದಂಡ ಆದ್ರೆ ಅಂತಿಮವಾಗಿ ಗೆಲುವು ಯಾರಿಗೆ ಅಂತಕ್ಕಂಥದ್ದು ನಮಗೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ